ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರ ಮಾರ್ಗದರ್ಶನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಚೇರಿಯನ್ನು ಇಂದು ಹುಕ್ಕೇರಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಯೂನಿಟ್, 200 ಯೂನಿಟ್ ಉಚಿತ ವಿದ್ಯುತ್, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ, ಉಚಿತ ಬಸ್ ಸಂಚಾರ ಮಹಿಳೆಯರಿಗಾಗಿ, ಈ 5 ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಲು ಹುಕ್ಕೇರಿ ನಗರದಲ್ಲಿಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅತಿ ಅಚ್ಚುಕಟ್ಟಾಗಿ ಅನುಷ್ಠಾನ ಮಾಡಲು ತಾಲೂಕು ಮಟ್ಟದ ನೂತನ ಕಚೇರಿಯನ್ನು ಶ್ರೀ ಶಾನೂರ್ ತಹಶೀಲ್ದಾರ್ ಇವರ ನೇತೃತ್ವದಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಇಂದು ಉದ್ಘಾಟನೆ ಮಾಡಲಾಯಿತು. ಮೊದಲಿಗೆ ಮಹಾತ್ಮ ಗಾಂಧೀಜಿ, ಬುದ್ಧ, ಬಸವ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಈ ಕಚೇರಿಯನ್ನು ಪ್ರಾರಂಭಿಸಲಾಯಿತು. ಮುಖ್ಯ ಉಪಸ್ಥಿತಿ AEE ಬಿರಾದಾರ್ ಪಾಟೀಲ್ ಸರ್, TP ವ್ಯವಸ್ಥಾಪಕರಾದ ಅವಿನಾಶ್ ಹೊಳಪಗೋಳ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಕಚೇರಿಯ ಅಧ್ಯಕ್ಷರಾದ ಶಾನೂರ್ ತಹಶೀಲ್ದಾರ್, ಸದಸ್ಯರು ಆನಂದ್ ಖಾತೆದಾರ್, ವಿಠ್ಠಲ್ ಗುರುರಾಜು ಗೋಸಾರುಡ್ಕರ್, ಶಾಂತಿನಾಥ್ ಮಗ್ದುಮ್, ಸುಭಾಷ್ ನಾಯ್ಕ್, ಅಣ್ಣಗೌಡ ಪಾಟೀಲ್, ಸಂಗೀತಾ ಮಾದರ್, ಗೋದವ್ವ ಅಕ್ಸರ್, ದೇವರಾಜ್ ಚೌಗ್ಲಾ, ಸಿದ್ದಪ್ಪ ಶೀಳಿ, ಹಾಲಪ್ಪ ಹಿರೇಕುಡಿ, ಅರುಣ್ ಅತ್ತಿಮರದ್, ಅಬ್ದುಲ್ ಗಣಿ ದರ್ಗಾ, ಅದೇ ರೀತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಹುಕ್ಕೇರಿ. ಎಲ್ಲರೂ ಪ್ರಸಿದ್ಧೇಶ್ವರ ಗುರುವೇ ಮಂಗಳಂ.